ಹಾಯ್ ಫ್ರೆಂಡ್ಸ್, ಮೈ ಅಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಈ ದಿನ ನಾನು ಬರೀ 10 ನಿಮಿಷದಲ್ಲಿ ಗ್ಲೋಯಿಂಗ್ ಸ್ಕಿನ್ನ ಯಾವ ರೀತಿಯಾಗಿ ಪಡಿಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದು ಅಲ್ಲದೆ ನಾವು ಮನೇಲಿ ಸಿಗೋವಂಥ ಇಂಗ್ರೀಡಿಯೆಂಟ್ನ ಉಪಯೋಗಿಸ್ಬಿಟ್ಟು ಈ ದಿನ 10 ಮಿನಿಟ್ಸ್ ಫೇಷಿಯಲ್ ಯಾವ ರೀತಿ ಮಾಡಬೇಕು ಅಂತ ನಾನು ಈಸಿಯಾಗಿ ಹೇಳಬೇಕು ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಯಾವುದಾದ್ರೂ ಪಾರ್ಟೀಸ್ಗೆ ಫಂಕ್ಷನ್ಸ್ಗೆ ಹೋಗುವಾಗ ಯಾವುದಾದ್ರೂ ಮೇಕಪ್ ಹಾಕ್ಕೊಂಡ್ರೆ ನೀವು ಅಷ್ಟು ಲುಕ್ಕಾಗಿ ಕಾಣೋದಿಲ್ಲ. ಆದರೆ ಈ 10 ಮಿನಿಟ್ಸ್ ಫೇಷಿಯಲ್ನ ಒಮ್ಮೆ ಟ್ರೈ ಮಾಡಿಬಿಟ್ಟು ಅನಂತರ ಮೇಕಪ್ನ ಹಾಕ್ಕೊಂಡು ನೋಡಿ ಎಷ್ಟು ಚೇಂಜಸ್ ಆಗುತ್ತೆ ನಿಮ್ಮ ಸ್ಕಿನ್ನಲ್ಲಿ, ಹಾಗೆ ಇನ್ಸ್ಟಂಟ್ ಆಗಿ ಗ್ಲೋ ಸಿಗುತ್ತೆ ನಿಮಗೆ ಇದರಿಂದ. ಬನ್ನಿ, ಈ ಫೇಷಿಯಲ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಅನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ವಿಡಿಯೋಸ್ಗಳನ್ನ ನೀವು ಮಿಸ್ ಮಾಡದೆ ನೋಡ್ತೀರಾ. ಮೊದಲಿಗೆ ಒಂದು ಸಣ್ಣ ಬೌಲ್ನ ತಗೊಳ್ಳಿ. ಇವಾಗ ಇದರಲ್ಲಿ 1 ಟೀಸ್ಪೂನ್ನಷ್ಟು ಮುಲ್ತಾನಿ ಮಿಟ್ಟಿನ ಹಾಕ್ಕೊಳ್ಳಿ. ಮುಲ್ತಾನಿ ಮಿಟ್ಟಿ ಪ್ಯಾಕೆಟ್ ಈ ರೀತಿಯಾಗಿರುತ್ತೆ, ನಿಮಗೆ ಎಲ್ಲ ಕಾಸ್ಮೆಟಿಕ್ ಶಾಪ್ನಲ್ಲಿ ಸಿಗುತ್ತೆ. ಇದು ಜಸ್ಟ್ 25 ರೂಪಾಯಿ ಇರುತ್ತೆ ಈ ಪ್ಯಾಕೆಟು. ಆನಂತರ ಇದರಲ್ಲಿ 1 ¼ ಟೀಸ್ಪೂನ್ನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ಳಿ. 1/4 ಟೀಸ್ಪೂನ್ನಷ್ಟು ಅಲೋವೆರಾ ಜೆಲ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಗುಡ್ ವೈಬ್ಸ್ ಅವ್ರದ್ದು ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟಬಲ್ ಆಗುತ್ತೆ. ಹಾಗೆ ಇದಕ್ಕೆ ನೀವು ನ್ಯಾಚುರಲ್ ಅಲೋವೆರಾ ಜೆಲ್ನ ಯೂಸ್ ಮಾಡಬಾರ್ದು, ಈ ರೀತಿ ಮಾರ್ಕೆಟಿಂದ ತಂದುಬಿಟ್ಟೇ ಯೂಸ್ ಮಾಡಬೇಕು. ಆನಂತರ 1/4 ಟೀಸ್ಪೂನ್ನಷ್ಟು ನಿಂಬೆ ರಸನ ಹಾಕ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ರೋಸ್ ವಾಟರ್ನ ಹಾಕೋತಾ ಇದ್ದೀನಿ. ನೀವು ಯಾವ ಬ್ರ್ಯಾಂಡ್ ಬೇಕಿದ್ರೂ ಕೂಡ ತೊಗೋಬೋದು. ಇವಾಗ ಇವೆಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ಮೂತ್ ಪೇಸ್ಟ್ ಆಗಬೇಕು, ಆ ರೀತಿಯಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಫ್ರೆಂಡ್ಸ್, ನಾನು ಯೂಸ್ ಮಾಡಿರೋಂಥ ಅಲೋವೆರಾ ಜೆಲ್ ನಿಮಗೆ ತುಂಬ ಕಡಿಮೆ ರೇಟ್ಗೆ ಸಿಗುತ್ತೆ. ನೀವು ಕೂಡ ಬೈ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲಿಂದ ಹೋಗಿಬಿಟ್ಟು ಬೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪ ತಿಕ್ಕಾಗೇ ಇರಬೇಕು. ಈಗ ನಾನು ಇದನ್ನು ಅಪ್ಲೈ ಮಾಡಿಕೊಂಡು ತೋರಿಸ್ತೀನಿ. ಈ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮೊದಲು ನಿಮ್ಮ ಮುಖನ ನೀಟಾಗಿ ವಾಶ್ ಮಾಡ್ಕೊಂಡಿರಬೇಕು. ಆನಂತರ ಈ ಪ್ಯಾಕ್ನ ಈ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು. ಈ ರೀತಿ ನಿಧಾನಕ್ಕೆ ಮಸಾಜ್ ಮಾಡ್ತಾ ಅಪ್ಲೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾವು ಇದಕ್ಕೆ ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡಿದ್ದೀವಿ. ನನ್ನ ಹಿಂದಿನ ವೀಡಿಯೋಗಳಲ್ಲಿ ಮುಲ್ತಾನಿ ಮಿಟ್ಟಿ ಪ್ಯಾಕ್ಗಳನ್ನ ತೋರಿಸಿದ್ದೀನಲ್ವಾ. ಮುಲ್ತಾನಿ ಮಿಟ್ಟಿ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರುವಂಥ ಎಕ್ಸಸ್ ಆಯಿಲ್ನ ರಿಮೂವ್ ಮಾಡುತ್ತೆ. ಸೊ ಹೆಚ್ಚಾಗಿ ಆಯಿಲಿ ಸ್ಕಿನ್ ಇರೋರು ಇದನ್ನು ಯೂಸ್ ಮಾಡಿದ್ರೆ ಹಲವಾರು ಬೆನಿಫಿಟ್ಸ್ಗಳಿದೆ. ಹಾಗೆ ಇದು ನಿಮ್ಮ ಮೊಡವೆಗಳ ಸೈಜನ್ನು ಕೂಡ ಕಡಿಮೆ ಮಾಡ್ತಾ ದಿನದಿಂದ ದಿನಕ್ಕೆ ಮೊಡವೆಗಳು ಕೂಡ ಕಡಿಮೆ ಆಗುತ್ತೆ. ಹಾಗೆ ಇದಕ್ಕೆ ನಿಂಬೆ ರಸನ ಯೂಸ್ ಮಾಡಿದ್ದೀವಿ. ನಿಂಬೆ ರಸ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಇದು ಕೂಡ ಅಷ್ಟೇ, ನಿಮ್ಮ ಸ್ಕಿನ್ನನ್ನು ಲೈಟ್ ಮಾಡಿಬಿಟ್ಟು ಪಿಂಪಲ್ಸ್ನ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಇದಕ್ಕೆ ರೋಸ್ ವಾಟರ್ನ ಯೂಸ್ ಮಾಡಿದ್ದೀವಿ. ರೋಸ್ ವಾಟರ್ ಒಂದು ಟೋನರ್ ಥರ ಕೆಲಸ ಮಾಡುತ್ತೆ. ಕೆಲವರಿಗೆ ಈ ಕೆನ್ನೆ ಮೇಲೆ ಕೆಂಪು ಕೆಂಪು ಗುಳ್ಳೆಗಳಾಗಿರುತ್ತೆ. ಸೊ ಅಂಥವರು ಇದನ್ನು ಯೂಸ್ ಮಾಡೋದ್ರಿಂದ ಗುಳ್ಳೆಗಳು ಕಡಿಮೆ ಆಗುತ್ತೆ. ಸ್ಕಿನ್ ಇರಿಟೇಷನ್ ಇರೋರು ರೋಸ್ ವಾಟರ್ನ ಯೂಸ್ ಮಾಡೋದ್ರಿಂದ ದಿನದಿಂದ ದಿನಕ್ಕೆ ಸ್ಕಿನ್ ಇರಿಟೇಷನ್ ಕಡಿಮೆ ಆಗುತ್ತೆ. ಇನ್ನು ನಾವು ಇದಕ್ಕೆ ಅಲೋವೆರಾ ಜೆಲ್ನ ಯೂಸ್ ಮಾಡಿದ್ದೀವಿ. ಅಲೋವೆರಾ ಜೆಲ್ ನಿಮ್ಮ ಸ್ಕಿನ್ನ ಒಳಗೆ ಹೋಗ್ಬಿಟ್ಟು ಪೋರ್ಸ್ನ ಕ್ಲೀನ್ ಮಾಡುತ್ತೆ. ಹಾಗೆ ಇದು ಒಂದು ಒಳ್ಳೆ ಮಾಯಿಶ್ಚರೈಸರ್ ಥರ ಕೂಡ ಕೆಲಸ ಮಾಡುತ್ತೆ. ಇನ್ನು ಲಾಸ್ಟ್ನೇದಾಗಿ ಅರಿಶಿನ ಪುಡಿನ ಯೂಸ್ ಮಾಡಿದ್ದೀವಲ್ವಾ. ಅರಿಶಿನ ಪುಡಿ ಕೂಡ ಅಷ್ಟೇ, ನಿಮ್ಮ ಸಂಟನ್ನ ರಿಮೂವ್ ಮಾಡುತ್ತೆ. ಇದು ಒಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತಲೇ ಹೇಳ್ಬೋದು. ನಿಮ್ಮ ಮೊಡವೆಗಳನ್ನ ಕಡಿಮೆ ಮಾಡಿಬಿಟ್ಟು ಸ್ಕಿನ್ಗೆ ಇನ್ಸ್ಟಾಂಟ್ ಆಗಿ ಗ್ಲೋ ಕೊಡುತ್ತೆ. ನೋಡಿ, ಈ ರೀತಿ ಅಪ್ಲೈ ಮಾಡಿಬಿಟ್ಟು ಒಂದು 5 ನಿಮಿಷ ಒಣಗಲಿಕ್ಕೆ ಬಿಡಿ. 5 ನಿಮಿಷ ಆಗಿದೆ ನೋಡಿ, ಪೂರ್ತಿಯಾಗಿ ಕೂಡ ಒಣಗಬಾರ್ದು. ಜಸ್ಟ್ ಒಂದು 5 ನಿಮಿಷ ಬಿಟ್ಬಿಟ್ಟು ಈ ರೀತಿ ಒಂದು ಸಣ್ಣ ಬೌಲ್ನಲ್ಲಿ ನೀರನ್ನ ತೊಗೊಂಡ್ಬಿಟ್ಟು ನಿಮ್ಮ ಕೈನ ಒದ್ದೆ ಮಾಡಿಕೊಂಡು ನಿಮ್ಮ ಮುಖಕ್ಕೆ ಈ ರೀತಿಯಾಗಿ ಒದ್ದೆನ ಮಾಡ್ಕೊಳ್ಳಿ. ಈ ಪ್ಯಾಕ್ನ ಬರೀ ನಿಮ್ಮ ಫೇಸ್ಗೆ ಮಾತ್ರ ಅಲ್ಲ, ಕೈಗೆ, ಕಾಲ್ಗೆ, ನೆಕ್ಕಿಗೆ ಎಲ್ಲ ಕಡೆ ಯೂಸ್ ಮಾಡ್ಬೋದು. ನೋಡಿ, ನನ್ನ ಫೇಸ್ಗೆ ಈ ರೀತಿ ನೀರಿನಿಂದ ಚೆನ್ನಾಗಿ ಒದ್ದೆ ಮಾಡ್ಕೊಂಡಿದ್ದೀನಿ. ಇದು ಪೂರ್ತಿಯಾಗಿ ಡ್ರೈ ಆಯಿತು ಅಂದರೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ರಬ್ ಮಾಡುವಾಗ ಸ್ಕಿನ್ ಇರಿಟೇಷನ್ ಆಗುತ್ತೆ. ನೋಡಿ, ಈ ರೀತಿ ಸ್ಮೂತಾಗಿ ರಬ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಫೇಸ್ನಲ್ಲಿ. ನೋಡಿದ್ರಲ್ವಾ, ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ವಾ, ನೀವು ಕೂಡ ಅದೇ ರೀತಿಯಾಗಿ ಫಾಲೋ ಮಾಡಿ. ಫ್ರೆಂಡ್ಸ್, ಇದು ನಿಮಗೆ ಒಂದು 10 ನಿಮಿಷದಲ್ಲೇ ಇನ್ಸ್ಟಂಟಾಗಿ ಗ್ಲೋ ಕೊಡುತ್ತೆ. ನಿಮ್ಮ ಸ್ಕಿನ್ನಲ್ಲಿರುವಂಥ ಡಲ್ನೆಸ್ ಆಗಿರ್ಬೋದು, ಆಯಿಲಿನೆಸ್ ಆಗಿರ್ಬೋದು ಎಲ್ಲ ರಿಮೂವ್ ಮಾಡುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ. ನನ್ನ ಮುಖ ನಾನು ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಮುಖನ ಒರೆಸ್ಕೊಳ್ಳಿ. ನೀವು ಇದು ವಾಶ್ ಮಾಡುವಾಗ ಸೋಪ್ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು ಏನೂ ಯೂಸ್ ಮಾಡಬೇಡಿ. ಜಸ್ಟ್ ಬರೀ ನೀರಿನಲ್ಲಿ ವಾಶ್ ಮಾಡಿಕೊಂಡ್ರೆ ಸಾಕು.
ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು ನನ್ನ ಸ್ಕಿನ್ನಲ್ಲಿ ಎಷ್ಟೊಂದು ಚೇಂಜಸ್ ಆಗಿದೆ ಅಂತ. ಇಷ್ಟು ಸ್ಮೂತ್ ಆಗಿದೆ, ಎಷ್ಟು ನೋಡಿ ಕ್ಲಿಯರ್ ಆಗಿ ಅನ್ನಿಸ್ತಾ ಇದೆ ನನಗೆ. ನನ್ನ ಸ್ಕಿನ್ ಫಸ್ಟ್ ಹೇಗಿತ್ತು ಇವಾಗ ಹೇಗಿದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಫೇಷಿಯಲ್ನ ನೀವು ಮಿಸ್ ಮಾಡದೆ ಟ್ರೈ ಮಾಡಿ, 100% ರಿಸಲ್ಟ್ ಸಿಗತ್ತೆ. ನೀವೇ ಲೈವ್ ರಿಸಲ್ಟ್ ನೋಡಿದ್ರಲ್ವಾ, ನೀವು ಕೂಡ ಟ್ರೈ ಮಾಡಿ. ಹಾಗೆ ಇದನ್ನ ಎಲ್ಲ ಸ್ಕಿನ್ ಟೈಪ್ ಅವರು ಟ್ರೈ ಮಾಡಬಹುದು. ಹೆಚ್ಚಾಗಿ ನೀವು ಆಯಿಲಿ ಸ್ಕಿನ್ ಅವರು ಆಯ್ತು ಅಂದ್ರೆ ಈ ಫೇಷಿಯಲ್ ನಿಮ್ಗಂತಾನೆ ಹೇಳ್ಬೋದು, ತುಂಬಾ ಬೆನಿಫಿಟ್ಸ್ ಗಳಿದೆ ಇದರಿಂದ. ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಹೊಸ ವಿಡಿಯೋಸ್ ಗಳಿಗಾಗಿ ಮಾಯಾ ಲೋಕ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.